ನಮಸ್ಕಾರ ಸ್ನೇಹಿತರೆ, ಸಿದ್ದೇಶ್ವರ ಶ್ರೀಗಳವರ ಪ್ರವಚನ ಮಾಲಿಕೆಯಿಂದ ಆಯ್ದ ಒಂದು ಸುಂದರ ಕಥೆ ಆಶಯ ಭೂತ. ಅದೊಂದು ಸುಂದರ ಸುಭಿಕ್ಷ ರಾಜ್ಯ. ಅಲ್ಲಿ ಎಲ್ಲರೂ ಸಿರಿವಂತರು, ಸಂತೃಪ್ತರು, ರಾಜನಿಗೆ ಅಪಾರ ಸಂತೋಷ. ನನ್ನ ಪ್ರಜೆಗಳು ಹೀಗೆಯೇ ಸದಾ ಸಂತೃಪ್ತಿ ಸಮಾಧಾನದಿಂದ ಇರಲಿ ಎಂಬುದು ರಾಜನ ಉತ್ಕಟ ಅಪೇಕ್ಷೆ. ಅದಕ್ಕಾಗಿ ಅತಿ ಆಶೆ ಎಷ್ಟು ಅಪಾಯಕಾರಿ ಎಂಬುದನ್ನು ರಾಜ ತನ್ನ ಪ್ರಜೆಗಳಿಗೆ ತಿಳಿಸಲು ಬಯಸಿದ. ಒಂದು ದಿನ ರಾಜನು ಹೀಗೆ ಡಂಗುರು ಸಾರಿಸಿದ. ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ಯಾರು ಎಷ್ಟು ಓಡಿ ಬರುವರೋ ಅಷ್ಟು ಭೂಮಿ ಅವರಿಗೆ ಬಹುಮಾನವಾಗಿ ಕೊಡುತ್ತೇನೆ ಎಂದು. ಅದಕ್ಕೆ ಮಂತ್ರಿ ಗಾಬರಿಯಾಗಿ ಹೇಳಿದ, ಮಹಾರಾಜರೇ, ಇದರಿಂದ ರಾಜ್ಯಕ್ಕೆ ಅಪಾರ ಹಾನಿ. ರಾಜ ನಗುತ್ತಾ ಉತ್ತರಿಸಿದ, ಇಲ್ಲ, ಒಂದು ಇಂಚು ಭೂಮಿಯೂ ಎಲ್ಲಿಯೂ ಹೋಗುವುದಿಲ್ಲ, ನೋಡುತ್ತಿರು ಎಂದು. ಈ ಡಂಗುರದ ವಿಷಯವನ್ನು ಪ್ರಜೆಗಳು ಯಾರೂ ಅಷ್ಟಾಗಿ ಕಿವಿಗೆ ಹಾಕಿಕೊಳ್ಳಲಿಲ್ಲ. ಅವರೆಲ್ಲರೂ ಅಷ್ಟು ಸಂತೃಪ್ತರು, ಸಿರಿವಂತರು. ಅದರಲ್ಲಿಯೂ ಒಬ್ಬ ಮಾತ್ರ ದರಿದ್ರ ಸಿರಿವಂತನಿದ್ದ. 70 ವಯಸ್ಸು, ಸಾಕಷ್ಟು ಸಿರಿ ಸಂಪದ. ಆದರೂ ಆತನ ಆಶೆ ಅಳಿದಿರಲಿಲ್ಲ. ಆತ ಭೂಮಿಗಾಗಿ ಓಡಲು ಸಿದ್ಧನಾಗಿ ಬಂದ. ಹೆಗಲಿಗೆ ಅನ್ನ ನೀರಿನ ಚೀಲ ಹಾಕಿಕೊಂಡ. ಸೂರ್ಯೋದಯದಿಂದ ಓಡಲು ತೊಡಗಿದ. ಕೈಯಲ್ಲಿ ಗುದ್ದಿಲಿ ಹಿಡಿದು ಗುರುತು ಹಾಕುತ್ತಿದ್ದ. ಆಗಲೇ ಮಧ್ಯಾಹ್ನದ ಸಮಯ. ವೃದ್ಧನಾದ ಆತನು ಈಗ ಸಾಕಷ್ಟು ಸುಸ್ತಾಗಿದ್ದ. ಆತನ ದೇಹ ಅನ್ನ ನೀರು ಎನ್ನುತ್ತಿತ್ತು. ಮನಸ್ಸು ಮಾತ್ರ ಹೇಮ ಭೂಮಿ ಎನ್ನುತ್ತಿತ್ತು. ಊಟಕ್ಕೆ ಸಮಯ ಕಳೆದರೆ ಅಷ್ಟು ಭೂಮಿ ಕಡಿಮೆಯಾಗುತ್ತದೆ ಎಂದು ಮುದುಕ ಮತ್ತೆ ಓಡಿದ. ಮತ್ತೆ ಓಡಿದ. ಸೂರ್ಯಾಸ್ತದ ಒಳಗಾಗಿ ಮೊದಲು ಹೊರಟಲ್ಲಿಗೆ ಬಂದು ತಲುಪಬೇಕಾಗಿತ್ತು. ಇನ್ನು ಕೆಲವೇ ಕ್ಷಣಗಳು ಉಳಿದಿದ್ದವು. ಮುದುಕ ಧಾವಿಸಿ ಬಂದ. ಒಂದು ಹೆಜ್ಜೆಯೂ ಎತ್ತಿ ಇಡಲಾರದಷ್ಟು ಆತನ ದೇಹ ದುರ್ಬಲವಾಗಿತ್ತು. ಕಣ್ಣಿಗೆ ಕತ್ತಲೆ ಕವಿದು ತಲೆ ಸುತ್ತುತ್ತಲಿತ್ತು. ಹೇಗೋ ಏನೋ ಮಾಡಿ ಮುದುಕ ನಿಗದಿತ ಸ್ಥಳಕ್ಕೆ ಸರಿಯಾಗಿ ತಲುಪಿದ. ಗುದ್ದಲಿ ಎಸೆದವನೇ ನೆಲಕ್ಕೆ ಉರುಳಿ ಕಣ್ಣು ಮುಚ್ಚಿದ. ಮತ್ತೆ ಆತ ಕಣ್ಣು ತೆಗೆಯಲೇ ಇಲ್ಲ. ಅಪಾರ ಭೂಮಿ ದೊರೆತಿತ್ತು. ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಆಶೆಯ ಭೂತ ಮೆಲ್ಲನೆ ನಕ್ಕು ಮತ್ತೊಬ್ಬರ ಹೆಗಲನ್ನೇರಲು ಅಣಿಯಾಗಿತ್ತು. ಧನ್ಯವಾದಗಳು. ಕೃಪೆ ವಿಜಯಪುರದ ನಡೆದಾಡುವ ದೇವರು ಜ್ಞಾನಯೋಗಿ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರ ಪ್ರವಚನಗಳಿಂದ ಆಯ್ದ ಕಥೆ. ನಮಸ್ಕಾರ.